ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆ ಡೋನ್ ಯುದ್ಧ ಅಧ್ಯಾಯ ಏಳು ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ ನೂರ ಎಂಬತ್ತೇಳು ಲೀಲ್ಯಾಂಡ್ ಸ್ಟ್ಯಾನ್ಫೋರ್ಡ್ ಚಾರ್ಲ್ಸ್ ಕ್ರೋಕರ್ ಮಾರ್ಕ್ ಹಾಪ್ಕಿನ್ಸ್ ಮತ್ತು ಕೊಲಿನ್ ಪಿ ಹಂಟಿಂಗ್ಟನ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಆ ಸಮಯದಲ್ಲಿ ಹೊನ್ನಿನ ಹುಚ್ಚಿನಿಂದಾಗಿ ಕ್ಯಾಲಿಫೋರ್ನಿಯಾಗೆ ಹೋದರು ಆಗ ಖಂಡಗಳನ್ನು ದಾಟಲು ರೈಲು ಮಾರ್ಗ ಚರ್ಚಿಸಲ್ಪಟ್ಟಿತು ಈ ನಾಲ್ವರು ಅದರಲ್ಲಿ ಮಿಲಿಯನ್ಗಳನ್ನು ಕಂಡರು ಮತ್ತು ಯೂನಿಯನ್ ಪೆಸಿಫಿಕ್ ಮಾಡಲು ಒಪ್ಪಂದ ಮಾಡಿಕೊಂಡರು ಈ ನಾಲ್ಕು ಜನರು ಸಾವಿರದ ಎಂಟುನೂರ ಐವತ್ತರಲ್ಲಿ ಖಾಸಿಲ್ಲದ ದರಿದ್ರರಾಗಿದ್ದರು ಇವತ್ತಿನ ದಿನ ಆ ನಾಲ್ಕು ಜನರ ಸಂಯೋಜಿತ ಜಮಾ ಮೊತ್ತ ಇನ್ನೂರು ಮಿಲಿಯನ್ ಡಾಲರ್ಗಳು ಅವರಲ್ಲಿ ಒಬ್ಬನಾದ ಲಿಲಾನ್ ಸ್ಟ್ಯಾನ್ಫೋರ್ಡ್ ಒಂದು ಕುಟುಂಬವನ್ನು ಯೋಜಿಸಿದನು ಹತ್ತು ವರ್ಷಗಳ ಹಿಂದೆ ಆತನ ಒಬ್ಬನೇ ಮಗನು ಮರಣಿಸಿದನು ನಂತರದಲ್ಲಿ ಆತನು ಆ ಮಗನ ಜ್ಞಾಪಕಾರ್ಥವಾಗಿ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ನಿರ್ಧರಿಸಿದನು ಹಾಗೂ ಅದನ್ನು ವೈಭವದಿಂದ ಕೂಡಿದ ವೈಖರಿಯಲ್ಲಿ ರೂಪಿಸಿದನು ಆತನು ಇನ್ನೂ ಜೀವದಿಂದಿರುವಾಗಲೇ ಟ್ರಸ್ಟಿಗಳಿಗೆ ಎಂಬತ್ತಾರು ಸಾವಿರ ಎಕರೆಗಳ ಮೂರು ಜಮೀನುಗಳನ್ನು ಕರಾರು ಪತ್ರ ಬರೆಸಿದನು ಅವರಿಗೆ ಕೊಡತಕ್ಕ ಆರುನೂರು ಸಾವಿರ ಡಾಲರ್ ಮೌಲ್ಯದ ವೈಭವಯುತ ದ್ರಾಕ್ಷೆಯ ತೋಟಗಳು ಇದಕ್ಕೆ ಒಂದು ಮಿಲಿಯನ್ ನಾನೂರು ಸಾವಿರ ಡಾಲರ್ಗಳ ಮೌಲ್ಯದ ಭದ್ರತಾ ಪಡೆಯನ್ನೂ ಸೇರಿಸಿದನು ತನ್ನ ಮರಣದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಎರಡು ಮಿಲಿಯನ್ ಐನೂರು ಸಾವಿರ ಡಾಲರ್ಗಳ ಸ್ವತ್ತನ್ನು ಬಿಟ್ಟನು ಒಬ್ಬ ಮನುಷ್ಯನಿಂದ ಒಂದು ಶಿಕ್ಷಣ ಸಂಸ್ಥೆಯ ಒತ್ತು ಮೊತ್ತದ ಕೊ ಕೊಡುಗೆ ಇಪ್ಪತ್ತೆರಡು ಮಿಲಿಯನ್ ಐನೂರು ಸಾವಿರ ಡಾಲರ್ಗಳು ಇದು ಒಂದು ಪ್ರಪಂಚದ ದಾಖಲೆಯಾಗಿದೆ ಎನ್ನಲಾಗಿದೆ ಆತನ ಪತ್ನಿಯು ತನ್ನ ನಿಧಿಯಿಂದ ಹತ್ತು ಮಿಲಿಯನ್ ಡಾಲರ್ಗಳು ಸಂಸ್ಥೆಗೆ ಬಿಡುವುದಾಗಿ ತನ್ನ ಆಶಯವನ್ನು ಘೋಷಿಸಿದ್ದಾಳೆ ಅಮೆರಿಕದ ಮಿಲಿಯನ್ಗಳ ಚರಿತ್ರೆಯಲ್ಲಿ ಹಣ ಮಾಡುವ ಅತ್ಯಂತ ಗಮನಾರ್ಹ ನಿದರ್ಶನವು ತೋರಿ ಬಂದಿರುವುದನ್ನು ಸ್ಟ್ಯಾಂಡರ್ಡ್ ಆಯಿಲ್ ಟ್ರಸ್ಟ್ ಒದಗಿಸಿದೆ ಮೂವತ್ತು ವರ್ಷಗಳ ಹಿಂದೆ ಐದು ಯವನಸ್ಥ ಗಂಡಸರು ಅವರಲ್ಲಿ ಬಹಳ ಮಂದಿ ಕ್ಲೀವ್ಲ್ಯಾಂಡ್ ಸ್ಟೇಟ್ ಆಫ್ ಓಶಿಯೋ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದರು ತುಲನಾತ್ಮಕವಾಗಿ ಎಲ್ಲರೂ ಬಡವರು ಅಂದರೆ ಬಹುಶಃ ಎಲ್ಲರೂ ಸೇರಿ ಐವತ್ತು ಸಾವಿರ ಇರುವುದಾಗಿಯೂ ಸಹ ಬಡಾಯಿ ಕೊಚ್ಚಿಕೊಳ್ಳಲಾರರು ಇಂತಹವರು ಪೆಟ್ರೋಲಿಯಂನಲ್ಲಿ ಹಣವನ್ನು ತೊಡಗಿಸುವ ಸಾಧ್ಯತೆಯನ್ನು ಕಂಡರು ಓಲ್ಡ್ ರಿವರ್ ಪೈಲಟ್ ಒತ್ತಿ ಹೇಳುವ ಭಾಷೆಯಲ್ಲಿ ದ ವೆಂಟ್ ಫಾರ್ ಇಟ್ ದೆ ರಂಡನ್ ಮತ್ತು ಅವರಿಗೆ ಅದು ದೊರಕಿತು ಇಂದಿಗೆ ಅದೇ ಐದು ಜನರ ಪಕ್ಷವು ಒಂಬೈನೂರು ಬಿಲಿಯನ್ ಡಾಲರ್ಗಳ ಮೌಲ್ಯವುಳ್ಳವರಾಗಿದ್ದಾರೆ ಜಾನ್ ಡಿ ಫೆಲ್ಲರ್ನು ಈ ಮಹಾ ಟ್ರಸ್ಟ್ಗೆ ಅದರ ಮೆದುಳು ಮತ್ತು ನರನಾಡಿಯಾಗಿದ್ದಾನೆ ಕೆಂಪು ಬಣ್ಣದ ಮುಖದವನು ಕಣ್ಣು ಸೌಮ್ಯವಾಗಿಯೂ ಮತ್ತು ಸ್ನೇಹಶೀಲ ನಡವಳಿಕೆಯವನಾಗಿರಲಾಗಿ ಆತನನ್ನು ಬಿಗಿಹಿಡಿದ ಸಾಮ್ರಾಜ್ಯಶಾಹಿ ಅಂದರೆ ಗ್ಯಾಸ್ಪಿಂಗ್ ಮೋನೋಪೊಲಿಸ್ಟ್ ಎಂದು ಕರೆಯಲು ಕಷ್ಟವಾಗುತ್ತದೆ ಆತನ ಹವ್ಯಾಸ ಈಗ ಶಿಕ್ಷಣ ಮತ್ತು ಆತನು ಈ ಹವ್ಯಾಸವನ್ನು ಬಲವಾದ ಹುರುಪಿನಿಂದ ಪೌರುಷದಿಂದ ಚಲಾಯಿಸುತ್ತಾನೆ ಯೂನಿವರ್ಸಿಟಿ ಆಫ್ ಚಿಕಾಗೋವನ್ನು ತನ್ನ ರೆಕ್ಕೆಯಡಿಯಲ್ಲಿರಿಸಿಕೊಂಡಿದ್ದಾನೆ ಈಗಾಗಲೇ ಏಳು ಮಿಲಿಯನ್ ಡಾಲರ್ಗಳು ಆತನ ಜೇಬಿನಿಂದ ಖಜಾನೆಗೆ ಗಣರಾಜ್ಯದ ಎರಡನೆಯ ಪಟ್ಟಣದ ಹೊಸ ಕಲಿಕೆಯ ಸಂಸ್ಥೆಗೆ ವರ್ಗಾಯಿಸಲಾಗಿದೆ ಅಂದರೆ ಸೆಕೆಂಡ್ ಸಿಟಿ ಆಫ್ ದಿ ರಿಪಬ್ಲಿಕ್ ಫಾರಂ ಇನ್ ಒಂದು ಲೇಖನದಲ್ಲಿ ನ್ಯೂಯಾರ್ಕ್ನ ಸಂಖ್ಯಾಶಾಸ್ತ್ರದ ಮಿಸ್ಟರ್ ಥಾಮಸ್ ಜಿ ಶರ್ಮನ್ ಒಟ್ಟು ಮೊತ್ತ ಎರಡು ಬಿಲಿಯನ್ ಏಳ್ನೂರು ಮಿಲಿಯನ್ ಸಾವಿರ ಡಾಲರ್ಗಳ ನಿಧಿ ಇರುವ ಎಪ್ಪತ್ತು ಅಮೇರಿಕನ್ನರ ಹೆಸರುಗಳನ್ನು ನಮೂದಿಸಿದ್ದಾನೆ ಒಬ್ಬೊಬ್ಬರ ಸರಾಸರಿ ಮೊತ್ತವು ಮೂವತ್ತೆಂಟು ಮಿಲಿಯನ್ ಐನೂರು ಸಾವಿರ ಡಾಲರ್ಗಳು ಹಾಗೂ ಆಸ್ತಿಯ ಮೊತ್ತ ಪ್ರತಿಯೊಬ್ಬರದು ನೂರು ಮಿಲಿಯನ್ ಡಾಲರ್ಗಳು ಇರುವ ಹತ್ತು ವ್ಯಕ್ತಿಗಳ ಪಟ್ಟಿಯನ್ನು ಕೊಡುತ್ತಾನೆ ಹಾಗೂ ನೂರು ವ್ಯಕ್ತಿಗಳ ಮತ್ತೊಂದು ಪಟ್ಟಿ ಆಸ್ತಿಯ ಮೊತ್ತ ಪ್ರತಿಯೊಬ್ಬರದು ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳು ಮತ್ತು ಶ್ರೀಮಂತ ನೂರು ಅಮೇರಿಕನ್ನರ ಸರಾಸರಿ ವಾರ್ಷಿಕ ಆದಾಯ ಒಂದು ಮಿಲಿಯನ್ ಇನ್ನೂರು ಸಾವಿರಕ್ಕೆ ಡಾಲರ್ಗಳಿಗಿಂತ ಕಡಿಮೆ ಇರಲಾರದು ಅದು ಪ್ರತಿಯೊಬ್ಬರದೂ ಸಹ ಬಹುಶಃ ಒಂದು ಮಿಲಿಯನ್ ಐನೂರು ಸಾವಿರ ಡಾಲರ್ಗಳು ಕೂಡ ಮೀರಿರಬಹುದಾಗಿದೆ ಈ ಕೊನೆಯ ಹೇಳಿಕೆಯನ್ನು ಟೀಕಿಸುತ್ತಾ ಸಮರ್ಥ ಲೇಖಕನೊಬ್ಬನು ಅಂದರೆ ಪಾದ್ರಿಯಾದ ಜೋಶಾಯ್ ಸ್ಟಾಂಗ್ ಹೇಳುತ್ತಾನೆ ನೂರು ಜನ ಕೆಲಸಗಾರರು ಪ್ರತಿಯೊಬ್ಬರೂ ವರ್ಷಕ್ಕೆ ಒಂದು ಸಾವಿರ ಡಾಲರ್ ಸಂಪಾದಿಸುವುದಾದರೆ ಈ ನೂರು ಅಮೆರಿಕಾದ ಅತ್ಯಂತ ಶ್ರೀಮಂತರ ವಾರ್ಷಿಕ ಆದಾಯವನ್ನು ಪಡೆಯಲು ನೂರು ಜನ ಕೆಲಸಗಾರರು ಹನ್ನೆರಡು ನೂರು ಅಥವಾ ಹದಿನೈದು ನೂರು ವರ್ಷಗಳು ದುಡಿಯಬೇಕಾಗುತ್ತದೆ ಮತ್ತು ಒಬ್ಬ ಕೆಲಸಗಾರನು ನೂರು ಡಾಲರ್ ಸಂಪಾದಿಸಿದರೆ ಇಷ್ಟನ್ನು ಪಡೆಯಲು ಅವನಿಗೆ ಐನೂರ ನಲವತ್ತೇಳು ವರ್ಷ ವಯಸ್ಸಾಗಿರುತ್ತದೆ ಅಲ್ಲದೆ ಒಂದು ದಿನದ ವಿಶ್ರಾಂತಿಯನ್ನು ಪಡೆಯದಿರಬೇಕು ಆತನು ಕೆಲವು ಅಮೇರಿಕನ್ನರಷ್ಟು ಸಂಪಾದಿಸಬೇಕಾದರೆ ಇಷ್ಟನ್ನು ಮಾಡಲೇಬೇಕು